ಬೆಳಗಾವಿ ಜಿಲ್ಲೆಯಲ್ಲಿ ಮೆಘಾ ಡೈರಿ ಆಯಿತು ಅಂತ ಅಂದರೆ ಅನುಕೂಲವಾಗುತ್ತೆ. ಇಲ್ಲಿ ಹೈನುಗಾರಿಕೆ ಚೆನ್ನಾಗಿದೆ, ಅಂದರೆ ಹೆಚ್ಚಾಗಿದೆ ಬೆಳಗಾವಿಯಲ್ಲಿ. ಹಾಗಾಗಿ ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸನ್ನು, ಹಾಲಿನ ಉತ್ಪನ್ನಗಳನ್ನು ನಾವು ಬೆಂಗಳೂರಿನಿಂದ ತರಿಸ್ಕೊಳ್ಬೇಕಾಗತ್ತೆ, ಈ KMF ತರಿಸ್ಕೊಳ್ಬೇಕಾಗತ್ತೆ. ಹೀಗಾಗಿ ಅದನ್ನು ನಾವು ಇಲ್ಲೇ ಮಾಡಿದ್ವಿ ಅಂತ ಅಂದರೆ, ಒಂದು ಮೆಘಾ ಡೈರಿ ಥರ ಇಲ್ಲೇ ಶುರು ಮಾಡಿದ್ವಿ ಅಂತ ಅಂದರೆ ಇಲ್ಲಿನ ರೈತರಿಗೂ ಸಹಾಯವಾಗುತ್ತೆ, ಜೊತೆಗೆ ಜನರಿಗೂ ಕೂಡ ಅನುಕೂಲವಾಗಲಿದೆ ಅನ್ನುವಂತಹ ಮಾತನ್ನು ಅರಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಶಾಸಕರ ಪ್ರಕಾರ ಯಾವ ರೀತಿ ಮೆಘಾ ಡೈರಿಯನ್ನು ಶುರು ಮಾಡಬಹುದು ಇಲ್ಲಿ ಅನ್ನೋದನ್ನು ನೋಡೋಣ. ಮ್ಯಾಮ್ ನೋಡ್ರಿ, ನಾವು ಅದಕ್ಕೆ ಏನು ಮಾಡೋದು, ಒಂದು ಮೆಘಾ ಡೈರಿ ಆಯ್ತಂದ್ರೆ ಎಲ್ಲ ಪ್ರಾಡಕ್ಟ್ ನಾವು ಇಲ್ಲೇ ಕೆಲವೊಂದು ನಾವು ಬೆಂಗಳೂರಿಂದ ತರಿಸ್ಕೋತವ್ರೆ, ಅದಕ್ಕೆಲ್ಲ ಮೈಸೂರು ಪಾಕ ಕುಂದ ಇದನ್ನೆಲ್ಲ ಮ್ಯಾಕ್ಸಿಮಮ್ ಇಲ್ಲೇ ಮಾಡಿದಂದ್ರೆ ಎಷ್ಟು ಡಿಮ್ಯಾಂಡ್ ಇರ್ತೈತಿಲ್ಲ ಅಷ್ಟು ಫುಲ್ಫಿಲ್ ಮಾಡೋಕ್ಕೆ ಈಸಿ ಆಗ್ತೈತ್ರಿ. ಮುಂದಿನ ದಿನಮಾನ ಗ್ರಾಹಕರಿಗೆ ಅದು ಒಟ್ಟು ಸಮಸ್ಯೆ ಆಗಂಗೆ ಪ್ಲ್ಯಾನ್ ಮಾಡ್ಕೋತಾರೆ. ಸರಿ, ಮಾರ್ಕೆಟಿಂಗ್ ಭಾಳ ಬೇಕೈತಿ, ಮಾರ್ಕೆಟ್ ಮಳಿಗೆಗಳು ಆಗಬೇಕು, ಕಾಲು ಆಗಬೇಕು, ಪಕ್ಕದ ಗೋವಾ ಮಹಾರಾಷ್ಟ್ರ ಅಲ್ಲಿ ಡೈರಿ ಅವ್ರು ಬಂದು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ. ಈಗ ನಾ ಏನೇ ಇಡೀ ಜಿಲ್ಲಾ ತುಂಬ ರೀ, ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡ 838 ಮ್ಯಾಕ್ ಅದಾವ್ರೆ. ಅವ್ನು ಇನ್ನೂ ಅದು ಹೈಟೆಕ್ ಆಗಬೇಕು, ಅದು ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡೋಕೆ ಶುರು ಮಾಡಿದ್ರೆ ನಾ ಏನಿಲ್ಲ, ಈಗ ಜನರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರಬೇಕು, ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತಾರೆ ಅದಕ್ಕೆ. ಹೌದು, ಒಳ್ಳೇದು. KMF ಇಲ್ಲ, ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲ್ಟಿ ಏನು ಇನ್ಸ್ಪೆಕ್ಟರ್ ಇರ್ತಾರೆ ಹೇಳ್ತಾರೆ ಅವ್ರು ಮಾಡ್ಬೇಕು, ಅವ್ರು ಯಾರು ಸರಿಯಾಗಿ ಮಾಡೋಲ್ಲ. ಅದಕ್ಕೆ ನಾನು KMF ಅಂತ ರಿಕ್ವೆಸ್ಟ್ ಮಾಡಿ ಟೀಮ್ ತಯಾರು ಮಾಡ್ರಿ, ಇಡೀ ಕನ್ನ ಸ್ಕ್ವಾಡ್ ಥರ ನೀವನ್ನ ಅದನ್ನೆಲ್ಲ ಚೆಕ್ ಮಾಡತ್ತೀವಿ, ನಾವು ವಿನಂತಿ ಮಾಡ್ಕೋತಾರೆ.